हेलो नमस्कार, दिस इज अश्विनी एंड दिस इज प्रार्थना हेगड़े। वेलकम बैक टू द प्रार्थना हेगड़े वशिष्ठ यूट्यूब चैनल। यार नु चैनल ಹೊಸಬರಾಗಿದ್ರು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ। ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ವಶಿಷ್ಠ ಚಾನೆಲ್, ಹೆಗಡೆ ವಶಿಷ್ಠ ಚಾನೆಲ್। ಇದನ್ನ ನಾನು ವಿಡಿಯೋ ಮಾಡಿದ್ದು ಸಂಡೇ, ಬಟ್ ಸ್ವಲ್ಪ ಲೇಟ್ ಆಗಿ ಬರ್ತಾ ಇದೆ ವಿಡಿಯೋಸು। ನಾವೀಗ ಸ್ಯಾಟರ್ಡೆ ಸಂಡೇ ಮಂಡೇ ಟ್ಯೂಸ್ಡೇ ಫೋರ್ ಡೇಸ್ ಹಾಲಿಡೇ ಇರುತ್ತೆ ಎಲ್ಲರಿಗೂ, ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಟ್ರಾಫಿಕ್ ಇದೆ ಬೆಂಗಳೂರಲ್ಲಿ ಅಂತ। ಸೊ ಅದರಲ್ಲಿ ಜರ್ನಿ ಮಾಡೋರಲ್ಲಿ ನಾವು ಒಬ್ಬರು, ನಾವು ಒಂದು ಕಡೆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ, ಯಾವ ಪ್ಲೇಸ್ ಅಂತ ನಿಮ್ಗೆ ಈಗ ಇಷ್ಟರಲ್ಲೇ ಗೊತ್ತಾಗತ್ತೆ, ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿ ಅಷ್ಟೇ। ನೋಡ್ತಾ ಇರೋದು ಹೆವಿ ಟ್ರಾಫಿಕ್ ಇದೆ, ಏನೊಂದು ಒಂದು ಸಿಗ್ನಲ್ ಬಂದರೆ ಅಲ್ಲೊಂದೊಂದು 20 ಮಿನಿಟ್ಸ್ ವೇಸ್ಟ್ ಆಗುತ್ತೆ ಈ ಥರ ಟ್ರಾಫಿಕ್ಕು। ಎಲ್ಲರೂ ಟ್ರಾವೆಲಿಂಗಲ್ಲೇ ಇದ್ದಾರೆ, 4 ಡೇಸ್ ಲೀವ್ ಇದೆ ಅಲ್ವಾ, ಹಾಲಿಡೇಸ್ ಇದೆ, ಸೊ ಎಲ್ಲ ಟ್ರಾವೆಲಿಂಗಲ್ಲೇ ಇದ್ದಾರೆ। ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ವೆದರ್ ಅಂತ। ಆಲ್ಮೋಸ್ಟ್ ಇದು 2:30-3 o'clock ಆಗಿತ್ತು ನಾವು ಹೊರಡೋದು। ಈಗ ನಾನು ನಿಮಗೆ ಏರ್ಪೋರ್ಟ್ ರೋಡ್ನ ತೋರಿಸ್ತೀನಿ, ನಾವು ಏರ್ಪೋರ್ಟ್ ರೋಡಲ್ಲೇ ಹೋಗ್ತಾ ಇರೋದು, ಎಲ್ಲಿ ಹೋಗ್ತಾ ಇರ್ಬೋದು ಅಂತ ಈಗ ನಿಮಗೆ ಆಲ್ಮೋಸ್ಟ್ ಗೊತ್ತಾಗಿರ್ಬೋದು। ಒಂದು ಫ್ಲೈಟ್ ಕಾಣ್ತು, ಅದನ್ನು ನಾನು ಕ್ಯಾಪ್ಚರ್ ಮಾಡಿದ್ದೀನಿ, ನೋಡಿದ ಮೇಲೆ ಕಾಣಿಸುತ್ತಾ ಅಂತ ನೋಡ್ತಾ ಇರ್ಬೋದು। ಅಲ್ಲಿ ಏರ್ಪೋರ್ಟ್ ಹತ್ತಿರ ಆಗಿರೋದ್ರಿಂದ ನಿಮ್ಗೆ ತುಂಬ ಫ್ಲೈಟ್ಗಳು ಕಾಣ್ತಾ ಇರುತ್ತೆ। ಓಕೆ, ಇಲ್ಲಿ ನೋಡಿ ಫುಲ್ ವೆದರ್ ಮಾತ್ರ ಚೆನ್ನಾಗಿತ್ತು, ನಾವು ಹೋಗೋ ತನಕ ಆಲ್ಮೋಸ್ಟ್ 4 o'clock ಆಗಿತ್ತು। ಸೊ ಆ ಕಡೆ ಕಡೆ ತುಂಬ ಬೆಟ್ಟಗಳು ಆ್ಯಂಡ್ ಫ್ಲವರ್ನೂ ಅಲ್ಲಿ ಬೆಳೆಸ್ತಾ ಇದ್ರು, ಸೊ ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ। ನೋಡ್ತಾ ಇರ್ಬೋದು ನಿಮ್ಗೆ ಹಿಂದ್ಗಡೆ ತುಂಬ ಬೆಟ್ಟಗಳು ಕಾಣಿಸ್ತಾ ಇದೆ। ಯೇ, ಫೈನಲಿ ನಾವು ಬಂದಿರೋದು ಚಿಕ್ಕಬಳ್ಳಾಪುರಕ್ಕೆ। ನನಗೆ ಕೊಯಂಬತ್ತೂರಿಗೆ ಹೋಗಿ ಆದಿ ಹೋಗಿ ನೋಡಬೇಕಂತ ತುಂಬ ಆಸೆ ಇತ್ತು, ಅದನ್ನು ನೆಕ್ಸ್ಟ್ ಟೈಮ್ ನೋಡೋಣ। ಬಟ್ ಈಗ ಒಂದ್ಸಲ ಹೋಗಿ ನಾವು ಚಿಕ್ಕಬಳ್ಳಾಪುರದಲ್ಲಿ ಹೇಗಿದೆ ಏನು ಮಾಡಿದಾರೆ ಅಂತ ನೋಡೋಣ। ಇದು ಎಂಟ್ರಿ, ನಿಮಗೆ ಇಲ್ಲಿ ಸದ್ಗುರು ಸನ್ನಿಧಿ ಅಂತ ಆಲ್ರೆಡಿ ಬೋರ್ಡ್ ಹಾಕಿದ್ದಾರೆ, ನೀವು ನೋಡ್ತಾ ಇರ್ಬೋದು ಮುಂದ್ಗಡೆ ಎಷ್ಟು ಟ್ರಾಫಿಕ್ ಇದೆ ಅಂತ, ತುಂಬ ಟ್ರಾಫಿಕ್ ಇದೆ। ಆ್ಯಂಡ್ ಇಲ್ಲಿ ನಿಮಗೆ ವೆಹಿಕಲ್ ನಿಲ್ಲಿಸೋಕ್ಕೂ ತುಂಬ ಕಷ್ಟ ಆಗುತ್ತೆ, ಆದಿಯೋಗಿ ನೋಡೋಕ್ಕೆ ತುಂಬ ಜನ ಬರ್ತಾರೆ, ಅಲ್ಲಿ ಟ್ರಾಫಿಕ್ಕು ತುಂಬ ಇರುತ್ತೆ ಆ್ಯಂಡ್ ಸ್ಲೋ ಆಗಿ ಮೂವ್ ಆಗಬೇಕು, ಬಿಕಾಸ್ ಅಲ್ಲಿ ರೋಡು ಚೆನ್ನಾಗಿಲ್ಲ, ಸ್ಲೋ ಆಗಿ ನಾವು ಮೂವ್ ಆಗಬೇಕು ಆ್ಯಂಡ್ ಟ್ರಾಫಿಕ್ಕು ತುಂಬ ಇರುತ್ತೆ, ಹೋಗ್ತಾ ಇರೋರು ಇರ್ತಾರೆ, ಬರ್ತಾ ಇರೋರು ಇರ್ತಾರೆ, ಒಂದೇ ರೋಡ್ ಇರೋದ್ರಿಂದ ಅಲ್ಲಿ ಸ್ವಲ್ಪ ಇಕ್ಕಟ್ ಆಗುತ್ತೆ। ಬಟ್ ವೆದರ್ ಅಂತೂ ತುಂಬ ಚೆನ್ನಾಗಿದೆ ಆ್ಯಂಡ್ ಸುತ್ತಮುತ್ತಲು ಗುಡ್ಡ ನೋಡೋಕ್ಕೆ ಚೆನ್ನಾಗಿರುತ್ತೆ। ನಿಮ್ಗೆ ಇಲ್ಲಿ ರೋಡ್ ಸೈಡ್ಗೆ ನಿಮಗೆ ಸ್ನ್ಯಾಕ್ಸ್ಗೆ ಅಂತ ಇರುತ್ತೆ, ಅಲ್ಲಿ ರೋಡ್ ಸೈಡ್ ಅಂಗಡಿಗಳು ತುಂಬ ಇವೆ, ಸೊ ನೀವು ಅದನ್ನು ನಾವು ನೋಡ್ಬೋದು, ನಿಮ್ಗೆ ಇಲ್ಲಿ ವಿಡಿಯೋದಲ್ಲೂ ಕಾಣ್ತಾ ಇರುತ್ತೆ ರೋಡ್ ಸೈಡ್ಗೆ ಯಾವ ರೀತಿ ಶಾಪ್ಗಳನ್ನ ಹಾಕ್ಕೊಂಡಿದ್ದಾರೆ ಅಂತ। ಬಟ್ ಇಲ್ಲಿ ನೀವು ರೋಡ್ ಸೈಡ್ಗೆ ನಿಲ್ಲಿಸಿ ತಿನ್ನೋದು ತುಂಬ ಕಷ್ಟ, ಯಾಕಂದರೆ ತುಂಬ ಚಿಕ್ಕ ರೋಡ್ ಆಗಿರೋದ್ರಿಂದ ಕಷ್ಟ ಆಗುತ್ತೆ।
ಫೈನಲಿ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು ಆದಿಯೋಗಿ, ಅದು ತುಂಬ ದೂರದಲ್ಲಿದೆ ಬಟ್ ನಮ್ಗೆ ಈಗ ಇಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇರುತ್ತೆ, ಹತ್ತಿರ ಹೋದಾಗ ಗೊತ್ತಾಗುತ್ತೆ ಎಷ್ಟು ದೊಡ್ಡದಾಗಿದೆ ಅದು ಅಂತ. ನಿಮ್ಗೆ ಇಲ್ಲಿ ಕಾರಿಗೆ 50 ರುಪೀಸ್, ಪಾರ್ಕಿಗೆ ಅಂತ ತಗೋತಾರೆ. ಇಲ್ಲಿ ಪಾರ್ಕಿಂಗು ವ್ಯವಸ್ಥೆ ತುಂಬ ಚೆನ್ನಾಗಿ ದೊಡ್ಡದಾಗಿದೆ ಬಟ್ ನಿಮಗೆ ಅಷ್ಟು ವೆಹಿಕಲ್ಸ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ಬೋದು, ನೀವು ಎಲ್ಲಿ ಜಾಗ ಇದೆಯೋ ಅಲ್ಲಿ ನೋಡಿ ಪಾರ್ಕ್ ಮಾಡಬೇಕಾಗತ್ತೆ. ಬಟ್ ಇಲ್ಲಿ ಒಂದೇ ಒಂದು ಬೇಜಾರದ ವಿಷಯ ಏನು ಅಂದರೆ ಅಲ್ಲಿ ಟೋಕನ್ ತಗೋತಾರೆ, ಕಾರ್ಗೆ ಎಷ್ಟು, ಬೈಕಿಗೆ ಎಷ್ಟು, ಅಥವಾ ಬಸ್ಗೆ ಬಂದರೆ ಇಂತಿಷ್ಟು ಅಂತ ತಗೋತಾರೆ. ಕಾರ್ಗೆ 50 ರುಪೀಸ್. ಬಟ್ ಇಲ್ಲಿ ಬೇಜಾರಾಗಿರೋದಂದ್ರೆ ಒಂದು ಸ್ವಲ್ಪನೂ ರೋಡ್ ಚೆನ್ನಾಗಿಲ್ಲ, ಒಂದೇ ವೇ ಆಗಿರೋದ್ರಿಂದ ಹೋಗೋರು ಬರೋರು ಎರಡೂ ಇರ್ತಾರೆ ಆ್ಯಂಡ್ ಆ ರೋಡ್ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಬಟ್ ಅವರು ಪಾರ್ಕಿಂಗ್ ವ್ಯವಸ್ಥೆ ಮಾಡೋಕ್ಕೆ ದುಡ್ಡು ತಗೋತಾರೋ ಅಥವಾ ಏನಂಗೆ ಗೊತ್ತಿಲ್ಲ, ಬಟ್ ಅವರು ಅಷ್ಟು ದುಡ್ಡು ತೊಗೊಂಡ್ಮೇಲಾದರೂ ಸ್ವಲ್ಪ ರೋಡ್ ಚೆನ್ನಾಗಿರಬೇಕು, ಬಿಕಾಸ್ ಇದು ಪ್ರೇಕ್ಷಣೀಯ ಸ್ಥಳ ಆಗಿರೋದ್ರಿಂದ ತುಂಬ ಜನ ಬರ್ತಾರೆ. ನೀವು ಆಲ್ರೆಡಿ ನೋಡ್ತಾ ಇರ್ಬೋದು ಎಷ್ಟು ವೆಹಿಕಲ್ಸ್ ಹೋಗ್ತಾ ಇದೆ ಅಂತ. ನಾವು ಆಲ್ಮೋಸ್ಟ್ ಹೋಗೋ ತನಕ 4:35 ಆಗಿತ್ತು, ಆಲ್ರೆಡಿ ತುಂಬ ಜನ ನೋಡ್ಕೊಂಡು ರಿಟರ್ನ್ ಹೋಗ್ತಾ ಇದ್ದಾರೆ. ಈ ರೀತಿ ಇರೋದ್ರಿಂದ ಅವ್ರು ಸ್ವಲ್ಪ ರೋಡ್ನ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ನನ್ನ ಅನಿಸಿಕೆ. ನಾವೀಗ ಬಂದಿರೋದು ಆದಿಯೋಗಿ ಚಿಕ್ಕಬಳ್ಳಾಪುರ. ಇದು ಬ್ಯಾಂಗ್ಳೂರಿಂದ ಆಲ್ಮೋಸ್ಟ್ 2 hours, 2.5 hours ಜರ್ನಿ ಆಗುತ್ತೆ. ಈ ಶಿವನ ಸ್ಟ್ಯಾಚು ಇರೋದು ಅವಲಗುರ್ಕಿ ಬಳಿ, ಅದೊಂದು ಗ್ರಾಮ, ಅದರ ಬಳಿ ಇದೆ. ಈ ಶಿವನ ಸ್ಟ್ಯಾಚು ಇರೋದು 112 feet ಎತ್ತರ. ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಸುತ್ತಮುತ್ತಲು ತುಂಬ ಚೆನ್ನಾಗಿರೋ ವೆದರ್ ಇದೆ ಆ್ಯಂಡ್ ನಾವು ಹೋಗಿದ್ದು 5:00 ಆಗಿದ್ದ, ಬಿಸಿಲೇನು ಅಷ್ಟಾಗಿರಲಿಲ್ಲ, ಆಲ್ಮೋಸ್ಟ್ ಸೂರ್ಯ ಮುಳುಗೋ ಹೊತ್ತಾಗಿತ್ತು. ಆ್ಯಂಡ್ ನಿಮಗೆ ಇಲ್ಲಿ ಧ್ಯಾನ ಮಾಡೋಕ್ಕೆ ಅಂತ ಕೆಳಗಡೆ ಸ್ವಲ್ಪ ಜಾಗ ಮಾಡಿದ್ದಾರೆ, ಅಲ್ಲಿ ನೀವು ಸಾಲಲ್ಲಿ ಹೋಗಿ ಅಲ್ಲಿ ಒಂದು ಶಿವಲಿಂಗ ಇದೆ ಅದಕ್ಕೆ ಕೈ ಮುಗಿದು ಆ್ಯಂಡ್ ತೀರ್ಥವನ್ನು ಕೊಡ್ತಾರೆ, ಅದನ್ನು ತಗೊಂಡು ಬರ್ಬೋದು. ನಿಮಗೆ ಇಷ್ಟ ಇದ್ದರೆ ಅಲ್ಲೇ ಒಳಗಡೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡ್ಬೋದು, ಶಿವನನ್ನು ಧ್ಯಾನ ಮಾಡ್ಬೋದು. ನೀವೇ ನೋಡಿ ಅವರಿಗೆ ಅದು ರುದ್ರಾಕ್ಷಿ ಮಾಲೆಯನ್ನು ಹಾಕಿದ್ರೆ ಅದಷ್ಟು ಅಲ್ಲಿ ಹಾಕಿರೋದು ಸರ, ಅದು ರುದ್ರಾಕ್ಷಿಯಿಂದಲೇ ಮಾಡಿರೋದು ಆದಿಯೋಗಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಬಂದಿದ್ದಾರಂತೆ, ಯಾಕಂದರೆ ಹಾಲಿಡೇ ಇರೋದ್ರಿಂದ ತುಂಬ ಜನ ಅಲ್ಲಿಗೆ ಬರ್ತಾ ಇರ್ತಾರೆ. ನೋಡ್ತಾ ಇರ್ಬೋದು ಎಲ್ಲಿ ನೋಡಿದ್ರು ಜನ. ಇದು ಲೈಟಿಂಗ್ಸ್ ಹಾಕಿದ್ಮೇಲೆ ತುಂಬ ಚೆನ್ನಾಗಿರುತ್ತೆ ಬಟ್ ನನಗೆ ಲೈಟಿಂಗ್ಸ್ ಹಾಕಿದ್ಮೇಲೆ ಇರೋಕೆ ಆಗಿಲ್ಲ. ಅವರು 7:00 ಲೈಟಿಂಗ್ಸ್ನ ಆನ್ ಮಾಡ್ತಾರೆ. ನಾವು ಆಲ್ಮೋಸ್ಟ್ 6:00 ರಿಟರ್ನ್ ಬಂದ್ವಿ ಬಟ್ ರಿಟರ್ನ್ ಬರೋಕ್ಕೂ ತುಂಬ ಟ್ರಾಫಿಕ್, ಒಂದು 5-6 kilometers ಮಾತ್ರ ಹೆವಿ ಟ್ರಾಫಿಕ್. ನಮಗೆ ಒಂದು 5-6 kilometers ಬರಬೇಕಂದ್ರೆ 1 hour ಬೇಕಾಗಿದೆ, ಅಷ್ಟು ತುಂಬ ಟ್ರಾಫಿಕ್. ಆ್ಯಂಡ್ ತುಂಬ ಚೆನ್ನಾಗಿ ಬರೋದು ಲೈಟಿಂಗ್ಸ್ ನೋಡೋಕ್ಕೆ ಅಂತಾನೆ. ನಾನು ನಿಮಗೆ ಹಾಕ್ತೀನಿ ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂದರೆ, ನಮ್ಗೆ ಇಲ್ಲೇ ಆಲ್ಮೋಸ್ಟ್ ನಾವು ಅಲ್ಲಿಂದ ಮುಗಿಸ್ಕೊಂಡು ನೋಡಿಕೊಂಡು ರಿಟರ್ನ್ ಬರಬೇಕಾದ್ರೆ 1 hour ವೇಟ್ ಮಾಡಿದ್ದೀವಿ. ಅದು ರೋಡೆಲ್ಲ ತುಂಬ ಹಾಳಾಗಿದೆ. ಸೊ ಯಾವ ರೀತಿ ಬರ್ತಾರಂದರೆ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಇಲ್ಲಿ 2 vehicles ಹೋಗೋಕ್ಕೆ ಜಾಗ ಇರೋದು ಬಟ್ ಅಟ್ ಅ ಟೈಮ್ 3 vehicles ಬರ್ತಾರೆ, ಸೊ ಟ್ರಾಫಿಕ್ ಆಗುತ್ತೆ. ಅದೊಂದು ಸ್ವಲ್ಪ ಜನಗಳು ಬರುವಾಗ ನೋಡ್ಕೊಂಡು ಬರಬೇಕಾಗತ್ತೆ. ಯಾರ್ಯಾರು ಇನ್ನೂ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಆದಿಯೋಗಿ ಸ್ಟ್ಯಾಚು ನೋಡ್ಕೊ ಬಂದಿಲ್ವ, ದಯವಿಟ್ಟು ಹೋಗಿ ನೋಡ್ಕೊ ಬನ್ನಿ. ನಿಮ್ಮ ಅನಿಸಿಕೆಯನ್ನು ಹೇಳಿ, ಹೇಗಿರುತ್ತೆ ಏನು ಅಂತ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.